ರೈತ ಸೋದರರಿಗೆ ನವಭಾರತ್ ಫರ್ಟಿಲೈಸರ್ಸ್ ರವರಿಂದ ಹೃದಯಪೂರ್ವಕ ಶುಭಾಶಯಗಳು. ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಅವಲೋಕನ ಹೆಚ್ಚುತ್ತಿದೆ. ರಾಸಾಯನಿಕ ರಹಿತ ಆಹಾರ ಪದಾರ್ಥಗಳನ್ನು ಉಪಯೋಗಿಸಲು ಜನರು ಹೆಚ್ಚಾಗಿ ಇಷ್ಟಪಡುತ್ತಿದ್ದಾರೆ. ಇದರಿಂದ ಬೇಸಾಯದಲ್ಲಿ ರಾಸಾಯನಿಕ ಬಳಸುವುದು ಕಡಿಮೆಯಾಗಿ ಸಾವಯವ ನೈಸರ್ಗಿಕ ಬೇಸಾಯ ಪದ್ಧತಿಗಳು ಬರುತ್ತಿವೆ. ವ್ಯವಸಾಯ ಭೂಮಿಯು ಸಸ್ಯಗಳ ಬೆಳವಣಿಗೆಗೆ ಅನುಕೂಲವಾಗಿದ್ದರೆ ಅವು ಆರೋಗ್ಯದಿಂದ ಇದ್ದು ಬೆಳೆಗಳಲ್ಲಿ ಅಧಿಕ ಇಳುವರಿ ಬರಲು ಸಾಧ್ಯವಾಗುತ್ತದೆ. ಸಸ್ಯಗಳ ಆರೋಗ್ಯ ಬೆಳವಣಿಗೆಗೆ ರಂಜಕ ಹೊಂದಿರುವ ಗೊಬ್ಬರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಳೆದ 25 ವರ್ಷಗಳಿಂದ ರೈತರ ಆದಾಯವನ್ನು ಮತ್ತು ಅವರ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿರುವ ಸಂಸ್ಥೆ ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್. ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರ ಆಧುನಿಕ ವೈಜ್ಞಾನಿಕ ತಾಂತ್ರಿಕತೆಯ ಸಂಶೋಧನೆಯಿಂದ ರೂಪ ಪಡೆದಿರುವ ಉತ್ಪನ್ನ ವಿಪ್ರೋಮ್ 5 ಫಾಸ್ಫೇಟ್ ರಿಚ್ ಆರ್ಗಾನಿಕ್ ಮೆನ್ಯೂರ್. ಇದು ಸಹಜ ಸಿದ್ಧವಾದ ರಂಜಕವನ್ನು, ಚೆನ್ನಾಗಿ ಕೊಳೆತಿರುವ ಸಾವಯವ ಗೊಬ್ಬರ ಮತ್ತು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಪೂರೈಸುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರದ ಜೊತೆಗೆ ಮಿಶ್ರಣ ಮಾಡಿ ಉತ್ಪಾದಿಸಲಾಗಿದೆ. ರೈತರು ವಿಪ್ರೋಮ್ 5 ಅನ್ನು ಡಿಎಪಿ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ನ ಬದಲಾಗಿ ಸ್ವಲ್ಪ ಪ್ರಮಾಣದವರೆಗೆ ಬಳಸಬಹುದು. ಇದು ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವ ಪ್ರಮುಖವಾದ ರಂಜಕವನ್ನು ಪೂರೈಕೆ ಮಾಡುತ್ತದೆ. ವಿಪ್ರೋಮ್ 5 ಹರಳುಗಳ ರೂಪದಲ್ಲಿ ಇರುವುದರಿಂದ ಬಳಸಲು ಅನುಕೂಲಕರವಾಗಿದೆ ಮತ್ತು ಸಸ್ಯಗಳಿಗೆ ಸಂಪೂರ್ಣವಾಗಿ ಉಪಯೋಗವಾಗುತ್ತದೆ. ಇದನ್ನು ಮಣ್ಣಿಗೆ ಬಳಸಿದಾಗ ಮಣ್ಣು ನೀರನ್ನು ಹಿಡಿದಿಡುವ ಗುಣವನ್ನು ಉತ್ತಮಗೊಳಿಸುತ್ತದೆ ಮತ್ತು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೂವು ಕಾಯಿ ಹೆಚ್ಚಿಗೆ ಬರಲು ಮತ್ತು ಗುಣಮಟ್ಟದ ಇಳುವರಿ ಪಡೆಯಲು ಸಹಾಯ ಮಾಡುತ್ತದೆ. ಸೂಚನೆ: ವಿಪ್ರೋಮ್ 5 ಹರಳಿನ ರೂಪದಲ್ಲಿರುವುದರಿಂದ ಒಂದೇ ಸಾರಿ ಸಂಪೂರ್ಣವಾಗಿ ಕರಗದೆ ಮಣ್ಣಿನಲ್ಲಿ ಬೆರೆತು ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ. ಬೆಳೆಗಳಿಗೆ ಬೆಳೆಸುವಾಗ ಮಾತ್ರವೇ ವಿಪ್ರೋಮ್ 5 ಹರಳುಗಳನ್ನು ಉಳಿದ ಗೊಬ್ಬರಗಳ ಜೊತೆ ಬೆರೆಸಿ ಉಪಯೋಗಿಸಬೇಕು. ಮುಂಚೆಯೇ ಮಿಶ್ರಣ ಮಾಡಿ ಇಡಬಾರದು. ಪ್ರಮಾಣ: ಎಲ್ಲಾ ಬೆಳೆಗಳಿಗೆ ಮಣ್ಣಿನ ಸ್ವಭಾವದ ಮೇಲೆ 1 ಎಕರೆಗೆ 2-4 ಬ್ಯಾಗ್ಗಳು, 1 ಹೆಕ್ಟೇರ್ಗೆ 5-10 ಬ್ಯಾಗ್ಗಳು. ಇತರೆ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಬಳಸಬಹುದು. ತೋಟಗಾರಿಕೆ ಬೆಳೆಗಳಿಗೆ 1 ಎಕರೆಗೆ 4-5 ಬ್ಯಾಗ್ ಅಥವಾ 1 ಹೆಕ್ಟೇರ್ಗೆ 5-10 ಬ್ಯಾಗ್. ಬಳಸುವ ವಿಧಾನ: ಬೆಳೆ ಬಿತ್ತನೆ ಮಾಡುವ ಮೊದಲು ಮತ್ತು ಬೆಳೆ ಹಾಕಿದ ನಂತರ 20-25 ದಿನಗಳ ಅವಧಿಯಲ್ಲಿ ಮಣ್ಣಿನಲ್ಲಿ ಇತರ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಬಳಸಬಹುದು. ಶಿಫಾರಸು ಮಾಡಿದ ಬೆಳೆಗಳು: ಹತ್ತಿ, ಮೆಣಸಿನಕಾಯಿ, ಭತ್ತ, ಕಬ್ಬು, ತರಕಾರಿ ಬೆಳೆಗಳು.